ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಅಕ್ಕಿ ಅಡಗಿಸಿಕೊಳ್ಳಿ ಎನ್ನುವ ಈ ಸಾಲುಗಳನ್ನ ನಾವು ಕೇಳಿಯೇ ಕೇಳಿರ್ತೀವಿ. ಈ ಸಾಲುಗಳಲ್ಲಿ ರಾಮಾಯಣ ಅಡಗಿದೆ ಎಂಬುದು ನಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಕಣ್ಣ ಮುಚ್ಚೆ ಅಂದ್ರೆ ದಶರಥನು ಅಯೋಧ್ಯೆಯನ್ನ ಕಣ್ಣು ಮುಚ್ಚಿಕೊಂಡು ಆಳ್ತಾ ಇರ್ತಾನೆ. ಕಾಡೆಗೂಡೆ ಅಂದ್ರೆ ರಾಮ ಕಾಡನ್ನೇ ಗೂಡಾಗಿಸಿಕೊಂಡು ವನವಾಸವನ್ನ ಅನುಭವಿಸ್ತಾ ಇರ್ತಾನೆ. ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂದ್ರೆ ರಾಮ ರಾವಣನನ್ನು ಸಂಹಾರ ಮಾಡ್ತಾನೆ. ರಾವಣನ ಸೊಕ್ಕನ್ನ ಉದ್ದಿನ ಮೂಟೆಗೆ ಜನಪದಿಯರು ಹೋಲಿಸ್ತಾರೆ. ಆ ಉದ್ದಿನ ಮೂಟೆಯಂತಿದ್ದ ರಾವಣನ ಸೊಕ್ಕನ್ನ ರಾಮ ಹೊಡೆದುರುಳಿಸ್ತಾನೆ. ನಮ್ಮಯ್ಯ ಅಕ್ಕಿ ಬಿಟ್ಟೆ ಅಂದ್ರೆ ಸಾತ್ವಿಕನಾದ ರಾವಣನ ತಮ್ಮ ವಿಭೀಷಣ ಸೀತಾಮಾತೆ ನಮ್ಮವಳಲ್ಲ ಅವಳನ್ನ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ನಿಮ್ಮಯ್ಯ ಅಕ್ಕಿ ಅಡಗಿಸಿಕೊಳ್ಳಿ ಅಂದ್ರೆ ಪತಿವೃತೆ ಆಗಿರುವಂತಹ ಸೀತಾಮಾತೆಯನ್ನ ಇನ್ನು ಮುಂದೆ ಜೋಪಾನವಾಗಿ ಇಟ್ಟುಕೊಳ್ಳಿ ಅಂತಕ್ಕಂಥ ನಾಲ್ಕು ಸಾಲುಗಳಲ್ಲಿ ಇಡೀ ರಾಮಾಯಣವನ್ನು ಹೇಳ್ತಕ್ಕಂಥ ಬಹುದೊಡ್ಡ ಕಲ್ಪನೆಯನ್ನ ನಮ್ಮ ಜನಪದಿಯರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ರಾಮಾಯಣವನ್ನು ಹೇಳುವಂತಹ ಬಹುದೊಡ್ಡ ಅರ್ಥ ಇದರಲ್ಲಿ